ಸಿಂಗಲ್ ಕಮಿಟೆಡ್ ಪ್ಲೇ ಬಾಯ್ ಇಲ್ಲಿ ಫ್ಲಾಟ್ ಅಲ್ಲಿ ಒಂದು ಪಿಕಪ್ ಲೈನ್ ಹೇಳಿ ನೋಡ. ನೀವೇನಂದ್ರು ಚಂದ್ರನ ಇಲ್ಲ ಮತ್ತೆ ಈಗೆಲ್ಲ ಬಂದ್ಬಿಡಿ. ಈಗ ಪ್ಲೇ ಬಾಯ್ ಅದೇ ಅಂತಂದ್ರೆ ಟ್ರೂ ಲವ್ ಗೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಯ್ತು. ಮೋಸ ಮಾಡ್ಬಿಟ್ರ ಅದ್ ಬಂದೇ ಲವ್ ಮಾಡಿದ್ದು. ಅದಾದ್ಮೇಲೆ ಯಾವ್ದು ಲವ್ ಮಾಡಿಲ್ವಾ? ಆ ಹುಡುಗಿಗೆ ಬಂದಾಗ ಫೀಲಿಂಗ್ಸ್ ಇನ್ಯಾವ ಹುಡುಗಿ ಮೇಲೇನೋ ಬರಕ್ಕಾಗಲ್ಲ. ಸಪೋಸ್ ಬಂದ್ಬಿಟ್ರೆ ಬಂದ್ರೆ ಅವಾಗ ನೀವೇನು ಹೇಳ್ತೀರಿ? ಹೆಂಗಿರುತ್ತೆ ನಿಮ್ಮ ರಿಯಾಕ್ಷನ್? ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ, ಬೇಡ ಅಂತ ಹೇಳ್ಬಿಡ್ಬೋದೇನೋ ಅಷ್ಟೇ. ಮದುವೆ ಆಗೋ ಹುಡುಗಿ ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ? ನಮ್ಮ ತಾಯಿ ಥರ ಇದ್ರೆ ಚೆನ್ನಾಗಿರುತ್ತೆ. ನಮ್ಮ ತಾಯಿ ಥರ ಇದ್ರೆ ಚೆನ್ನಾಗಿರುತ್ತೆ. ಕಾಲೇಜ್ಗೆ ಹೋಗ್ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ? ಇಲ್ಲಿ ವಾಲಿಬಾಲ್ ಟೂರ್ನಿಮೆಂಟ್ ಬಂದಿದ್ದೆ. ವಾಲಿಬಾಲ್ ಟೂರ್ನಿಮೆಂಟ್ ಬಂದೆ. ಸೊ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ಬೆಂಗಳೂರು ನಾನು ಹುಟ್ಟಿದಾಗಿಂದ ಬೆಂಗಳೂರು. ಹೌದಾ? ಅಂದ್ರೆ ಏನು ಓದ್ತಾರದು ಇವಾಗ? ಇವಾಗ ಡಿಗ್ರಿ ಓದ್ತಾರದು, ಬಿ ಕಾಮ್. ಬಿ ಕಾಮ್, ಓಕೆ. ಸೊ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮಗೆ? ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್, ಯಾಕಂದ್ರೆ ಇವಾಗ ಎಲ್ಲ ಸರ್ವೈವ್ ಮಾಡ್ಬೇಕಂದ್ರೆ ಎಜುಕೇಷನ್ ಬೇಕೇ ಬೇಕಾಗುತ್ತೆ. ಸೊ ಇವಾಗ ರಿಚ್ ಆಗಬೇಕು ಅಂದ್ರೆ ಶ್ರೀಮಂತರಾಗಬೇಕು ಅಂತಂದ್ರೆ ಎಜುಕೇಷನ್ ಮುಖ್ಯ ಆಗುತ್ತಾ? ಬಿಸ್ನೆಸ್ ಮಾಡಬೇಕು ರಿಚ್ ಆಗಬೇಕು ಅಂದ್ರೆ. ಎಜುಕೇಷನ್ ಇಂದ ರಿಚ್ ಆಗೋದು ಡೌಟು, ಬಿಸ್ನೆಸ್ ಮಾಡಿದ್ರೆ ರಿಚ್ ಆಗ್ಬೋದು. ಸೊ ನಿಮಗೆ ಏನಾದ್ರು ಆ ಥರ ಬಿಸ್ನೆಸ್ ಮಾಡಬೇಕು, ಏನಕ್ಕೆ ಓದ್ತಾ ಇದ್ದೀವಿ, ಏನಕ್ಕೆ ಈ ಥರ ಕೆಲಸ, ಏನಕ್ಕೆ ಓದ್ತಾ ಇದ್ದೀವಿ, ಅದ್ರ ಬದಲು ಏನಾದರೂ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಯಾವ್ದಾದ್ರು ಅನಿಸಿದ್ಯಾ? ಬಿಸ್ನೆಸ್ ಮಾಡಬೇಕಾಯಿತು ಅಂತ ಅನ್ನಿಸ್ತಾ ಇದೆ, ಬಟ್ ನನ್ನ ಆ ಸಿಸ್ಟಮಲ್ಲಿ ಹಾಕೋದ್ರಲ್ಲ ಎಜುಕೇಷನ್ ಸಿಸ್ಟಮಲ್ಲಿ, ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ, ನೀವೇನು ಸಿಂಗಲ್ ಕಮಿಟೆಡ? ಪ್ಲೇ ಬಾಯ್. ಪ್ಲೇ ಬಾಯ್ ಯಾವ ಥರ ಪ್ಲೇ ಮಾಡ್ತೀರಾ? ಯಾಕಂದ್ರೆ ಹೇಗೆ ನಿಮ್ ಇವಾಗ ಪ್ಲೇ ಬಾಯ್ ಒಂದು ಫ್ಲರ್ಟ್ ಮಾಡ್ಕೊಂಡೇ ಇರೋದು ಅಷ್ಟೇ. ಹೌದು ಅಷ್ಟೇ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟ್ ಅಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡಿ. ಇಲ್ಲಿ ಫ್ಲರ್ಟ್ ಅಲ್ಲಿ ಒಂದು ಪಿಕಪ್ ಲೈನ್ ಹೇಳಿ ನೋಡ. ಪಿಕಪ್ ಲೈನ್? ನೀವೇನಂದ್ರು ಚಂದ್ರನ ಇಲ್ಲ ಮತ್ತೆ ಈಗೆಲ್ಲ ಬಂದ್ಬಿಟ್ಟಿದೀರಾ? ಈಗ ಈಗ ಚಂದ್ರ ಇಲ್ದಿರೋ ಟೈಮ್ ಬಂದ್ಬಿಟ್ಟಿದೀರಾ? ಇದು ಪಿಕಪ್? ಓ, ಅಂದ್ರೆ ಚಂದ್ರ ಇಲ್ಲದ ಟೈಮ್ ಬಂದಿದ್ದೀನಿ ಅಂತ. ಓಕೆ, ವೆರಿ ನೈಸ್. ಸೊ ನೀವು ಲವ್ ಮಾಡಿದ್ರಾ? ಲವ್ ಮಾಡಿದ್ದೆ. ನಾನು ಯಾಕೆ ಪ್ಲೇ ಬಾಯ್ ಆದೆ ಅಂತಂದ್ರೆ ಟ್ರೂ ಲವ್ಗೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಯ್ತು. ನಾವು ಟ್ರೂ ಆಗಿ ಎಷ್ಟು ಟ್ರೂ ಆಗಿದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಯ್ತು. ಯಾಕೆ? ಯಾಕಂದ್ರೆ ಮೋಸ ಮಾಡ್ಬಿಟ್ಟೋದ್ರಲ್ಲ. ಸೊ ಮೋಸ ಮಾಡ್ಬಿಟ್ರಾ? ಇನ್ನು ಎಷ್ಟು ವರ್ಷದಿಂದ ಲವ್ ಮಾಡಿದ್ರಿ? 2 years ಲವ್ ಮಾಡಿದ್ರು. 2 years ಯಾಕೆ ಮೋಸ ಮಾಡಿದ್ರು? ಅದೇ ಇನ್ಸ್ಟಾದಲ್ಲಿ ಅವರು ಇವ್ರನ್ನ ಟೆಕ್ಸ್ಟ್ ಮಾಡಿಕೊಂಡು ಫ್ಲರ್ಟ್ ಮಾಡ್ಕೊಂಡಿದ್ಲು. ಸೊ ಬ್ರೇಕಪ್ ಆಯ್ತು, ಆಗಿಂದ ಪ್ಲೇ ಬಾಯ್ ಆಗ್ಬಿಟ್ಟೆ. ಇದಕ್ಕೆ ಇಲ್ಲ ಅಂತ ಗೊತ್ತಾದ್ಮೇಲೆ ಅದು ಒಂದೇ ಲವ್ ಮಾಡಿದ್ದು. ಅದಾದ್ಮೇಲೆ ಯಾವ್ದು ಲವ್ ಮಾಡಿಲ್ವಾ? ಎಲ್ಲ ಫ್ಲರ್ಟೆ. ಎಲ್ಲ ಫ್ಲರ್ಟೆ. ಸೊ ಸಪೋಸ್ ಏನಾದರೂ ಲವ್ ಮಾಡಕ್ಕೆ ಹೋದ್ರೂ ಬೇರೆ ಹುಡುಗಿ ಮೇಲೆ ಮನ್ಸಾಗಲ್ಲ, ಫೀಲಿಂಗ್ಸ್ ಬರಲ್ಲ. ಆ ಹುಡುಗಿಗೆ ಬಂದಾಗ ಫೀಲಿಂಗ್ಸ್ ಇನ್ಯಾವ ಹುಡುಗಿ ಮೇಲೇನೋ ಬರಕ್ಕಾಗಲ್ಲ. ಸಪೋಸ್ ಅವಳು ಮತ್ತೆ ತಿರುಗಿ ಬಂದ್ರೆ ನಂಗೆ ನೀನೇ ಬೇಕು ಅಂತ, ಅವಾಗ ಏನು ಮಾಡ್ತೀರಾ? ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ, ಬೇಡ ಅಂತ ಹೇಳ್ಬಿಡ್ಬೋದೇನೋ ಅಷ್ಟೇ. ಸಪೋಸ್ ಬಂದ್ಬಿಟ್ರೆ ಬಂದ್ರೆ ಅವಾಗ ನೀವೇನು ಹೇಳ್ತೀರಿ? ಹೆಂಗಿರುತ್ತೆ ನಿಮ್ಮ ರಿಯಾಕ್ಷನ್? ಬ್ಲೈಂಡ್ ಆಗ್ಬಿಡ್ತೀನಿ ಅಂತ ಏನು ಮಾಡೋಕ್ಕಾಗುತ್ತೆ? ಓಕೆ, ಸೊ ಇವಾಗ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಹುಡುಗರಿಗೆ ಜಾಸ್ತಿನಾ ಹುಡುಗರಿಗೆ ಜಾಸ್ತಿನಾ? ಹುಡುಗರಿಗೆ ಜಾಸ್ತಿ. ಯಾಕೆ? ಮನೆ ಪ್ರೆಷರು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು ಎಲ್ಲ ಹುಡುಗರಿಗೆ ಜಾಸ್ತಿ ಇರುತ್ತೆ. ಹುಡುಗಿರಿಗೆ ಓದಿದ ತಕ್ಷಣ ಮದುವೆ ಮಾಡಿಬಿಡ್ತಾರೆ. ಹುಡುಗಿರಿಗೆ ಓದಿಲ್ಲ ಅಂದ್ರೂ ನಡೀತೈತೆ, ಬಟ್ ಓದಿದ್ರೆ ಸರ್ವೆ ಮಾಡ್ಕೊಬೋದು. ಇನ್ ಕೇಸ್ ಹಸ್ಬೆಂಡ್ ಬಿಟ್ಟೋದ್ರೆ ಆ ಸಿಚುವೇಶನಲ್ಲಿ ಸರ್ವೆ ಮಾಡ್ಕೊಬೋದು ಹುಡುಗಿರು. ಬಟ್ ಹುಡುಗರಿಗೆ ಕಂಪಲ್ಸರಿ ಓದಲೇಬೇಕು, ಇಲ್ಲಾಂದ್ರೆ ಯಾರು ಮದುವೆ ಕೊಡ್ತಾರೆ? ಸೊ ಇವಾಗ ಸದ್ಯಕ್ಕೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಯಾವ ಮಟ್ಟಿಗೆ ಇದೆ, ಏನಿದೆ? ಈಗ ನಾನು ರೆಸ್ಪಾನ್ಸಿಬಿಲಿಟಿ ಎಲ್ಲ ಏನು ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಕಾಲೇಜ್ ಹೋಗ್ಕೊಂಡಿದ್ದೀನಿ. ಇನ್ನು 15 ದಿವಸ ಕಾಲೇಜ್ ಆಗೋಗುತ್ತೆ ಅವಾಗ. ಸಪೋಸ್ ನಿಮ್ಗೇನೇ ದೇವ್ರು ಬಂದ್ಬಿಟ್ಟು 3 ವರ ಕೊಡ್ತೀನಿ ಅಂತಂದ್ರೆ ಏನೇನು ಕೇಳ್ತೀರಾ? 3 ವರ? ನಮ್ಮ ತಂದೆ ತಾಯಿ ಖುಷಿ ಖುಷಿಯಾಗಿ ನನ್ನ ಮಕ್ಕಳನ್ನ ಚಿನ್ನದ ತೊಟ್ಲಿಂದ ನೋಡಬೇಕು ಅಂತ ಆಸೆ. ನಮ್ಮ ತಂದೆ ತಾಯಿ ಖುಷಿನೂ ಆಗುತ್ತೆ, ನನ್ನ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಇರ್ಬೋದು. ಸೊ ಇಷ್ಟೇ ಕೇಳೋದು, 3 ವಾರದಲ್ಲಿ ಒಂದು ಕೇಳ್ಬಿಟ್ರೆ ಸಾಕು. ಇನ್ನು 2 ವಾರ ಅದೇ ಒಂದೇ ಸಾಕು, ಒಂದರಲ್ಲೇ ಸಾಕು, ಎಲ್ಲ ಬಂದ್ಬಿಡುತ್ತೆ. ನಮ್ಮ ತಂದೆ ತಾಯಿ ಖುಷಿ ಆಗುತ್ತೆ, ಫ್ಯಾಮಿಲಿ. ಸೊ ಇವಾಗ ನೀವೇನಾದ್ರೂ ಮದ್ವೆ ಆಗ್ತೀರಾ ಅಂತ ಅನ್ಕೊಳ್ಳಿ, ಆಯ್ತಾ? ಮದ್ವೆ ಆಗೋ ಹುಡುಗಿ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ? ನಮ್ಮ ತಾಯಿ ತರ ಇದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಏನ್ ಕ್ವಾಲಿಟೀಸ್? ನನ್ಗೆ ಎಷ್ಟೇ ಬೇಜಾರಾದ್ರೂ ಅಂದ್ರೆ ನನ್ನ ಡೌನ್ಫಾಲ್ ಆದ್ರೂ ನನ್ನ ಲೈಫಲ್ಲಿ ಚೆನ್ನಾಗಿದ್ರೆ, ನನ್ನ ಜೊತೆಯಲ್ಲಿ ಇದ್ರೆ,
ನನ್ನ ಜೊತೆಲಿ ನಿಂತ್ಕೊಂಡ್ರೆ ಸಾಕು, ನನ್ನ ಡೌನ್ ಫೈನಲ್ ಅಲ್ಲಿ ಸಾಕು. ನಿಮ್ ಜೊತೆಲಿ ನಿಂತ್ಕೊಂಡ್ರೆ ಸಾಕು ಅಷ್ಟೇ. ವೆರಿ ನೈಸ್ ಸೂಪರ್. ಇವಾಗ ಒಂದು ಚಿಕ್ಕ ಟಾಸ್ಕ್ ನಿಮಗೆ, ಏನಪ್ಪ ಅಂದ್ರೆ ನಾನು ಒಂದು ಕೀವರ್ಡ್ ಹೇಳ್ತೀನಿ, ಆ ಕೀವರ್ಡ್ನ ಉಪಯೋಗಿಸ್ಕೊಂಡು ಏರಿಯಾ ಹೆಸರು ಹೇಳಬೇಕು. ಹತ್ತು ಏರಿಯಾ ಹೆಸರು ಹೇಳಬೇಕು. ರೆಡಿನಾ? ಪಾಳ್ಯ, ಕಲಾಸಿ ಪಾಳ್ಯ, ರಜಾಕ್ ಪಾಳ್ಯ, ಬುಡನ್ಸ ಪಾಳ್ಯ, ಅಷ್ಟೇ ಗೊತ್ತಿರೋದು. ಅಷ್ಟೇ ಗೊತ್ತಿರೋದ? ಸೊ ಹೋಗ್ಬಿಡ್ರಿ. ಇನ್ನೊಂದು ನಗರ, ವಿಜಯನಗರ, ಜಯನಗರ, ಭಾರತಿನಗರ, ವಿದ್ಯಾನಗರ, ಸರಸ್ವತಿ ನಗರ. ಅಲ್ಲಿ ನಮ್ಮ ವಿದ್ಯಾ ಸರಸ್ವತಿ ಲಕ್ಷ್ಮಿ ಅಲ್ಲಿ ನಮ್ಮ ಸೈಡ್ ಇದೆ. ಅಷ್ಟೇ ಗೊತ್ತು.